ನಲವತ್ತು ವರ್ಷಗಳಿಂದ ನಮ್ಮ ದೇಶದ ಬಗ್ಗೆ ಇವಾಗ ಭವಾನಿಯವ್ರ ತಂದೆ ಈಗ ನೋಡಿ ಇವರೆಲ್ಲ 70ರಿಂದ ನಮ್ಮ ದೇಶದಲ್ಲಿ ಬರ್ತಾರೆ. 1972 ಬಿಗಿನಿಂಗ್ ಆಫ್ ದ ಟೆಂಪಲ್ ಅವತ್ತಿಂದ ಅವ್ರು ಬರ್ತಾರೆ. ಹಾಗೆ ಇವರು 40 ವರ್ಷಗಳಿಂದ ನಮ್ಮ ದೇಶದಲ್ಲಿ ಬರ್ತಾರೆ. ಇವ್ರಿಗೆ ಈ ಹುಷಾರಿದ್ದರೆ ಟೈಮ್ನಲ್ಲಿ ಒಂದು ಸನ್ನಿವೇಶ ಒಂದು ಘಟನೆ ಒಂದು ಒಂದು ಆಯ್ತು. ಅವತ್ತ ಹೇಳಿದ್ರು ಶೇರ್ ದೇವಿ ಬಗ್ಗೆ ಏನಾದ್ರೂ ಮಾತಾಡೋದ್ರಿಂದ ನಂಗೆ ಅದು ಒಂದೇ ಗೊತ್ತಿದ್ರು ಪ್ರೊಫೆಸರ್ ಬೇರೆ ಏನ್ ನನಗೆ ಗೊತ್ತಿಲ್ಲ. ಏನಾದ್ರು ಮಾತಾಡೋ ಅಂತ ನನಗೆ ಬಿಟ್ಟು ಬರೀ ದೇವಿ ಬಗ್ಗೆನೆ ದೇವಿ ಏನೇನ್ ಮಾಡೋದು ಅಂತ ಅದೇ ಬಗ್ಗೆ ಹೇಳ್ತಿದ್ದೀನ ಬೇರೆ ಏನು ನನ್ಗೆ ಗೊತ್ತಿಲ್ಲ. ಅದು ಎಷ್ಟು ಕೇಳ್ತೀನಿ ಅಷ್ಟು ನನಗೆ ಸಂತೋಷ ಕೊಡುತ್ತೆ. ಸೊ ಅದನ್ನ ಇವತ್ತು ಇವರಿಂದ ಇವ್ರು ಕೇಳಿ ಮಾತಾಡ್ತೀನಿ. ಐಡೆಂಟಿಫೈ ಮಾಡಲೇ ಇಲ್ಲ, ಡಯಾಗ್ನೋಸ್ ಮಾಡಲಿಲ್ಲ. ಸರಿ ಒಂದು ಚಿಕ್ಕ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಆದೆ. ಅಡ್ಮಿಟ್ ಆದರೆ 2 ಡೇಸ್ ಇದ್ದೆ. ಇಟ್ ಬಿಕೇಮ್ ಮೋರ್ ಅಂಡ್ ಮೋರ್ ಕಾಫು, ಬ್ರೆತ್ಲೆಸ್ನೆಸ್. ಗುರುಜಿಗೆ ಹೇಳಿದ್ರೆ ಸೆಡ್ ಯು ಬೆಟರ್ ಶಿಫ್ಟ್ ಟು ಗುಡ್ ಹಾಸ್ಪಿಟಲ್, ಬಿಗ್ ಹಾಸ್ಪಿಟಲ್. ಅವತ್ತಿನ ದಿನ ಬೆಳಗ್ಗೆ 6 ಗಂಟೆ ಶಿ ವಾಸ್ ವಿತ್ ಮೀ. ದೆನ್ ಶಿ ಸೆಡ್ ನಥಿಂಗ್ ಡೂಯಿಂಗ್, ಯು ಆರ್ ನಾಟ್ ಸ್ಟೇಯಿಂಗ್ ಹಿಯರ್. ಆವತ್ತೇ ನಮ್ಮ ದೇವರದು ಪ್ರತಿಷ್ಠಾಪನೆ, ಗಣಪತಿ ಪ್ರತಿಷ್ಠಾಪನೆ. ಸರಿ ಏನಾದ್ರೂ ಮಾತಾಡಿ ಏನಾದ್ರೂ ಮಾಡಿದ್ರೆ ಎಲ್ಲ ಮೆಸಪ್ ಆಗ್ಬಿಡುತ್ತೆ. ಎಲ್ಲ ಅರೇಂಜ್ ಮಾಡ್ಕೊಂಡ್ ಬಿಟ್ಟಿದ್ದೀವಿ, ಗ್ರ್ಯಾಂಡ್ ಆಗಿ ಆರ್ಗನೈಸ್ ಮಾಡ್ಬಿಟ್ಟಿದೀವಿ ಎಲ್ಲ. ನಾನೇನಾದ್ರೂ ಸ್ವಲ್ಪ ಹೇಳಿದ್ರೆ ಅಲ್ಲೆಲ್ಲ ಪೂಜೆ ಎಲ್ಲ ಅಪ್ಸೆಟ್ ಆಗ್ಬಿಡುತ್ತೆ. ಆಮೇಲೆ ಇವ್ರಿಗೆ ಸ್ವಲ್ಪ ವೇಟ್ ಮಾಡೋಣ, ಇರಮ್ಮ ನೋಡೋಣ ನೋಡೋಣ ಅಂದ್ರೆ ಇವರು ಇಲ್ಲ, ನಥಿಂಗ್ ಡೂಯಿಂಗ್ ಬೇಡ, ಇನ್ನ ರಿಸ್ಕ್ ತಗೊಳೋದ್ ಬೇಡ, ಹೊಟ್ಟೋಗೋಣ ಅಂತ ಡಿಸೈಡ್ ಮಾಡಿ. ಬೆಳಗಿನ ಜಾವ 6 ಗಂಟೆ, ಆ ಟೈಮಲ್ಲಿ ಹಿ ವಾಸ್ ಸ್ಲೀಪಿಂಗ್ ವಿತ್ ಮೀ ಆನ್ ದ ಡೇ ನೈಟ್. ಬೆಳಗ್ಗೆ 6 ಗಂಟೆಗೆ ಸ್ವಾಮೀಜಿ ಕೇಮ್, ವಿಚ್ ಫೋಟೋ ಇಸ್ ದೇರ್ ಇನ್ ಫ್ರಂಟ್ ಆಫ್ ಟೆಂಪಲ್. ಸೇಮ್ ಅಟೈರ್, ಸೇಮ್ ಥಿಂಗ್. ಕೇಮ್ ಅಂಡ್ ಸ್ಟುಡ್ ಇನ್ ಫ್ರಂಟ್ ಆಫ್ ಮೀ. ದೆನ್ ಐ ಟೋಲ್ಡ್ ಹಿಮ್, ವಾಟ್ ಇಸ್ ದಿಸ್, ಸ್ವಾಮೀಜಿ ಇಸ್ ಕಮಿಂಗ್ ಹಿಯರ್ ಇನ್ ದಟ್ ನರ್ಸಿಂಗ್ ಹೋಮ್. ಮೈ ಹಸ್ಬೆಂಡ್, ಐ ಟೋಲ್ಡ್ ಹಿಮ್ ವಾಟ್ ಇಸ್ ದಿಸ್, ಸ್ವಾಮೀಜಿ ಇಸ್ ಕಮಿಂಗ್ ಹಿಯರ್. ಐ ಡಿಡ್ ಈವನ್ ಥಿಂಕ್ ಆಫ್ ಇಟ್. ಯಸ್ ಕಮ್. ಅಂಡ್ ಹಿ ವಾಸ್ ಸ್ಟೇರಿಂಗ್ ಅಟ್ ಮೀ ಫಾರ್ 10 ಮಿನಿಟ್ಸ್. ಅಂಡ್ ದೆನ್ ಇನ್ ದ ಬಿಗಿನಿಂಗ್ ವೆನ್ ಹಿ ಕೇಮ್ ಅಂಡ್ ಹಿ ಸ್ಟುಡ್ ದೇರ್, ಸ್ಲೋಲಿ ಹಿ ಬೆಂಡ್ ಡೌನ್ ಹಿಸ್ ಹೆಡ್, ಹಿ ಸ್ಯಾಟ್ ಟೋಟಲಿ ಪುಟ್ ಇಸ್ ಹೆಡ್ ಡೌನ್. ಅಂಡ್ ವೆನ್ ಹಿ ಪುಟ್ ಇಸ್ ಡೌನ್ ಹೆಡ್ ಡೌನ್, ಐ ವಾಸ್ ಟೆಲ್ಲಿಂಗ್ ಯು ದಿಸ್ ಇಸ್ ಹ್ಯಾಪ್ನಿಂಗ್, ದಿಸ್ ಇಸ್ ಹ್ಯಾಪ್ನಿಂಗ್. ಯೂಶ್ವಲ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ಇಂಥ ಟೈಮಲ್ಲಿ ಆ ತರ ದೇವರೆಲ್ಲ ಕಾಣಿಸಿದ್ರೆ ದಟ್ ಈಸ್ ಯುವರ್ ಎಂಡ್ ಅಂತ ಹೇಳ್ತಾರೆ. ಸೊ ಈ ಗಾಟ್ ಸ್ಕೇರ್, ಏನೇನೋ ಮಾತಾಡ್ತಾ ಇದೆಯಾ ನೀನು, ನನಗೆ ಭಯ ಆಗುತ್ತೆ. ಆಮೇಲೆ ಹಂಗೆ ಕೂತಿದ್ದವರು ಸ್ಲೋ, ಆ ಮೊಮೆಂಟ್ ಅಲ್ಲಿ ನನಗೆ ಅನ್ಸೋದು ಸಮಥಿಂಗ್ ಹ್ಯಾಸ್ ಹ್ಯಾಪನ್ ಟು ಮೀ, ಸಮ್ ಲೈಫ್ ಹ್ಯಾಸ್ ಗಾನ್ ಅಂಡ್ ಅಗೇನ್ ಇಟ್ ಹ್ಯಾಸ್ ಕಮ್ ಬ್ಯಾಕ್. ಆ ತರ ಆ ಫ್ಯೂ ಸೆಕೆಂಡ್ಸ್ ಅಲ್ಲಿ ಏನಾಯ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಸ್ಲೋಲಿ ಈ ಗಾಟ ಸ್ವಾಮೀಜಿ, ದೊಡ್ಡ ಸ್ವಾಮೀಜಿ ಈ ಗಾಟ. ಆಮೇಲೆ ನಿಂತ್ಕೊಂಡ್ರು, ಹಿ ವಾಸ್ ಜಸ್ಟ್ ಸ್ಟೇರಿಂಗ್ ಅಟ್ ಮೀ. ಸ್ಲೋಲಿ ಐ ಸ್ಟಾರ್ಟೆಡ್ ಗೆಟಿಂಗ್ ಆಲ್ ಗಾಡ್ಸ್. ಫಸ್ಟ್ ಈಶ್ವರ, ಪಾರ್ವತಿ, ಆಮೇಲೆ ಗಣಪತಿ, ಆಮೇಲೆ ಮೂಕಾಂಬಿಕಾ ದೇವಿ, ಬಾಲಾಜಿ, ಆಮೇಲೆ ಸಾಯಿಬಾಬಾ, ಆಂಜನೇಯ. ಆಮೇಲೆ ನಮ್ಮೂರಲ್ಲಿ ಒಂದು ಟೆಂಪಲ್, ನಾವು ಅದನ್ನ ರೆನೋವೇಟ್ ಮಾಡಿ ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಕಟ್ಟಿರೋ ಟೆಂಪಲ್ನ ಎಲ್ಲ ರೆನೋವೇಟ್ ಮಾಡಿ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಆ ಟೆಂಪಲ್ ಎಲ್ಲ ರೆನೋವೇಟ್ ಮಾಡಿ ಅದನ್ನೆಲ್ಲ ಬಿಲ್ಡ್ ಮಾಡ್ತೀವಿ. ಸೇಮ್ ಗಾಡ್, ದಟ್ ಗಾಡ್ ಹ್ಯಾಸ್ ಕಮ್. ಅಲ್ಲಿ ಅದೇ ಗಾಡ್ ಅಂತ ಹೇಳಕ್ಕೆ ಆಂಜನೇಯ ಎಲ್ಲ ಕಡೆನೂ ರಾಮನ್ಗೆ ರೈಟ್ ಸೈಡ್ ಇರುತ್ತೆ, ಇಲ್ಲಿ ನಮ್ಮ ಟೆಂಪಲ್ ಅಲ್ಲಿ ಲೆಫ್ಟ್ ಸೈಡ್. ಸೊ ಸೇಮ್ ಗಾಡ್ ಇಟ್ ಹ್ಯಾಸ್ ಕಮ್. ಬಂತು, ಎಲ್ಲ ದೇವರು ಇದೆ, ಆಮೇಲೆ ಸ್ವಾಮೀಜಿ, ಸ್ವಾಮೀಜಿ ಪಕ್ಕದಲ್ಲಿ ಗುರುಜಿ, ಇವರೂ ಬಂದಿದ್ದಾರೆ. ಬಂದು ಎಲ್ಲ ಕೂತ್ಕೊಂಡಿದ್ವಿ. ಆಮೇಲೆ ಒಬ್ರು ಗ್ರೀನ್ ಲಾಂಗ್ ಇದು ಹಾಕೊಂಡು, ಐ ಕುಡ್ ನಾಟ್ ಸೀ ಹಿಸ್ ಫೇಸ್, ಸಮ್ ಟೋಕನ್ ಹಿಯರ್ಸ್ ಗುಡ್, ಐ ಫೀಲ್ ಇಟ್ ಇಸ್ ಸಾಯಿಬಾಬಾ ಮಂಗಳಾರತಿ.
ಎಲ್ಲರಿಗೂ ದೇವ್ರಿಗೆಲ್ಲ ಮಂಗಳಾರತಿ ಮಾಡಿ, ಸ್ವಾಮೀಜಿಗೆ ಗುರುಜಿಗೆ ಎಲ್ಲ ದೇವ್ರಿಗೆಲ್ಲ ಮಂಗಳಾರತಿ ಮಾಡಿ ಸ್ಲೋಲಿ ಇಟ್ ವೆಂಟ್ ಬ್ಯಾಕ್. ಐ ಕುಡ್ ಸಿ ಹಿಸ್ ಫೇಸ್, ಬಟ್ ಅಟೈರ್ ವಾಸ್ ಲೈಕ್ ಹೌ ಸಾಯಿಬಾಬಾ. ನಾವು ಪಿಕ್ಚರ್ ಎಲ್ಲ ನೋಡ್ತೀವಲ್ಲ, ಅವ್ರು ಹಾಕೊಳ್ಳೋ ಡ್ರೆಸ್ ಅದೆಲ್ಲ ಅದೇ ತರ ಇತ್ತು ಡ್ರೆಸ್ ಎಲ್ಲ. ಸೊ ಐ ಫೀಲ್ ಸಮ್ ಗುರುಜಿ ಆತರ. ಆಮೇಲೆ ಅದಾಯ್ತು, ನಾನು ಸ್ಟಾರ್ಟ್ ಕಾಮೆಂಟ್ರಿ ತರ ಐ ವಾಸ್ ಗಿವಿಂಗ್ ಹಿಮ್ ಆಲ್ ದೋಸ್ ಥಿಂಗ್ಸ್ ಅದೆಲ್ಲ ಆಯ್ತು. ಆಮೇಲೆ ಅದಾದೊಂದು ಟೂ ಅವರ್ಸ್ಗೆ ತಕೀಲ್ ಬಿ ಕಾಲ್ಡ್ ಅಂಡ್ ಬಿ ಟೋಲ್ಡ್ ಹಿಮ್ ದಿಸ್ ಇಸ್ ಅ ಥಿಂಗ್ ಐ ಹ್ಯಾವ್ ಸೆಡ್ ಫಸ್ಟ್ ಯು ಶಿಫ್ಟ್ ಅಲ್ಲಿಗೆ ಹೋದ್ರೆ ಐ ಸಿ ಯು ಬೇಕು. ಐ ಸಿ ಯುಗೆ ಹೋದಾಗ ಅಲ್ಲಿ ನನ್ನ ನೋಡಿದ ತಕ್ಷಣ ಆಕ್ಸಿಜನ್ ಲೆವೆಲ್ ವಾಸ್ 30, ಇಟ್ ಶುಡ್ ಬಿ ಮಿನಿಮಮ್ 50 ಇರ್ಲೇಬೇಕಂತ. 30 ಇದೆ, ವೆಂಟಿಲೇಟರ್ ಏನಾದ್ರೂ ಹೊಟ್ಟೋಗ್ಬಿಟ್ರೆ ವಿ ವಿಲ್ ನಾಟ್ ಅಶ್ಯೂರ್. 24 hours ಟೈಮ್ ವಿಲ್ ಇಮಿಡಿಯೇಟ್ಲಿ ಪುಟ್ ಆನ್ ಮೆಡಿಕೇಶನ್, ಇಫ್ ಶೀ ಪಿಕ್ಸ್ ಅಪ್ ದಟ್ಸ್ ಫೈನ್. ಹಾಗೇಂತ ಹೇಳಿ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ವಿ ವರ್ ಕಾಲಿಂಗ್ ಇದೆ, ಈ ತರ ಇದೆ ಸಿಚುವೇಶನ್, ಬಟ್ ಹಿ ವಾಸ್ ಗಿವಿಂಗ್ ಅಸ್ ಧೈರ್ಯ ಕೊಡ್ತಾ ಇದ್ರು. ಏನೂ ಆಗುದಿಲ್ಲ ಶ್ರೀಕಾಂತ, ದಿವೆ ಹಸ್ ಜೀವನ ಇದು. ಬಟ್ ಇಮಿಡಿಯೇಟ್ ಆಗಿ ಅವರು ಮಾಡಿರೋ ಇದಕ್ಕೆ ಐ ವಾಸ್ ರೆಸ್ಪಾಂಡ್. ಆಮೇಲೆ ಒಂದು 2 hours ಆದ್ಮೇಲೆ, ಬಟ್ ಸ್ಟಿಲ್ ದೇ ಲಾಸ್ಟ್ ಯು ಹೋಪ್. 24 hours ವರೆಗೂ ನಾವೇನು ಅಷ್ಟು ಮಾಡಲ್ಲ. ಸರಿ, ಇವ್ರು ನನ್ನ ಮಗಳಿಗೆಲ್ಲ ಅಮೇರಿಕಾಲಿದ್ದಾಳೆ, ಫೋನ್ ಮಾಡಿ ಮಗಳು ಸನ್ನಿ ಎಲ್ಲರೂ ಬಂದಿದ್ರು. ಆಮೇಲೆ ಐಸಿಯುಲ್ಲಿ ಐ ವಾಸ್ ದೇರ್ ಫಾರ್ 15 days ಇನ್ ಐಸಿಯುಲ್ಲಿದ್ದೆ. ಅವಾಗ್ಲೂ ಡೈಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ಗುರುಜಿ. ಅವಾಗ ಐ ವಾಸ್ ಕಂಟಿನ್ಯೂಸ್ಲಿ ಆನ್ ಆಕ್ಸಿಜನ್, 24 hours ಆಕ್ಸಿಜನ್. ಆಮೇಲೆ 15 days ಆದ್ಮೇಲೆ ಆವಾಗ ಕಣ್ ಬಿಟ್ರೆ ಸಾಕು, ನಾವು ಗಣಪತಿ ಪ್ರತಿಷ್ಠೆ ಮಾಡಿದೀವಲ್ಲ, ದಟ್ ಗಣಪತಿ ವಾಸ್ ಆನ್ ದಿ ವಾಲ್ ವಾಚಿಂಗ್ ಮೀ ಟಿಲ್ ಐ ಕೇಮ್ ಔಟ್ ಆಫ್ ICU. ಎವ್ರಿ ಡೇ ಕಣ್ ಬಿಟ್ಟ ತಕ್ಷಣ ಗಣಪತಿ, ಹಿ ವಾಸ್ ವೇಟಿಂಗ್ ಫಾರ್ ಮೀ ಟು ಕಮ್ ಔಟ್ ಆಫ್ ದಟ್ ICU ನೇನೋ ಅನ್ನೋ ತರ ಕೇಳಿ ಆವತ್ತು ಕಾಣಿಸಿದ್ದೆ. ಇವತ್ತಿನವರೆಗೂ ತಿನ್ನ ನನಗೆ ಕಾಣಿಸೇ ಇಲ್ಲ, ಕಾಣಿಸೇ ಇಲ್ಲ. ಆಮೇಲೆ ದೇವಿನೂ ಅಷ್ಟೆ, ದೇವಿ ನಾನು ತುಂಬಾ ಮೂಕಾಂಬಿಕ ನೆನೆಸ್ತಾ ಇದ್ದೆ. ಆಮೇಲೆ ತುಂಬಾ ದೇವಿ ನೆನೆಸ್ತಾ ಇದ್ದೆ, ಗಣಪತಿ ನೆನೆಸ್ತಾ ಇದ್ದೆ. ನೆನೆಸಿ ಅಲ್ಲಿ ಪೂಜೆ ಮಾಡಿದ್ರೆ ಪ್ರತಿಷ್ಠೆ ಮಾಡಿದಾಗ ನಾನೊಂದು ಮೊಬೈಲ್ ಇಟ್ಕೊಂಡು ಮೊಬೈಲಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೆ ಅಲ್ಲಿಗೆ. ಇದು ನನ್ಗೆ ಹೆಂಗೆ ಫೀಲ್ ಆಯ್ತಂದ್ರೆ, ಆಸ್ ಇಫ್ ಐ ಆಮ್ ದೇರ್, ಪ್ರತಿಷ್ಠಾಪನೆ ಮಾಡೋ ಜಾಗದಲ್ಲಿ ನಾನು ಇದ್ದೀನಿ ಅನ್ನೋ ತರ ನನ್ಗೆ ಫೀಲ್ ಆಯ್ತು. ಇವತ್ತಿಗೂ ಐ ವಾಸ್ ದೇರ್ ವೈ ಡೂಯಿಂಗ್ ದಟ್ ಪ್ರತಿಷ್ಠಾ. ಸ್ವಾಮೀಜಿ ತುಂಬಾ ಧೈರ್ಯ ಹೇಳಿದ್ರು. ಆಮೇಲೆ ಡಾಕ್ಟ್ರು 3 months ಇ ಟೋಲ್ಡ್ ಮಿ ಟು ಬಿ ಆನ್ ಆಕ್ಸಿಜನ್ ಫಾರ್ at least 18 to 20 hours a day. ಏನ್ ಆಲ್ಮೋಸ್ಟ್ ಬೆಳಗಿಂದ ರಾತ್ರಿವರೆಗೂ ಅದು ಹಾಕೊಳ್ಳೋದು ಕೂತ್ಕೊಂಡು, ಅದು ವೈರ್ ಒಂದು ಇಷ್ಟೇ ಉದ್ದ ಇರುತ್ತೆ, ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೋದು ಅಷ್ಟೇ, ಹಾಕೊಂಡು ಕೂತ್ಕೊಂಡೇ ಇರೋದು. ಆಮೇಲೆ ಸ್ವಾಮೀಜಿ ಫೋನ್ ಮಾಡಿ ಹೇಳಿದ್ರೆ ಸೂನ್ ಯು ವಿಲ್ ಕಮ್ ಔಟ್ ಆಫ್ ಸ್ವಾಮೀಜಿ. Nothing but miracle. Devi only has pulled me out of that. Today I am okay and I am picking up regularly now. Walking with me in the mountain. ಸ್ವಲ್ಪ ಸ್ವಲ್ಪನೇ ಆಫೀಸ್ಗೂ ಸ್ಟಾರ್ಟಿಂಗ್. ದ 4th ಹಿ ಟೋಲ್ಡ್ ವಿಲ್ ಬಿ ಔಟ್ ಆಫ್ ಆಕ್ಸಿಜನ್. 5th ಡಾಕ್ಟರ್ ಸೆಡ್ ನೋ ಡೋಂಟ್ ಟು ಹ್ಯಾವ್ ಆಕ್ಸಿಜನ್.